ಹಾಯ್ ಎವ್ರಿವನ್, ಇವಾಗ ಜಸ್ಟ್ ಫಾರ್ಮ್ಗೆ ರೀಚ್ ಆದ್ವಿ ಟೆಂಪಲ್ಲಿಂದ. ತುಂಬ ಸುಸ್ತಾಗಿದೆ, ಸಖತ್ ಬಿಸಿಲು ಬೇರೆ ಇದೆ. ಮಧ್ಯಾಹ್ನ ಕಡಿಗೆ ಏನಾದರೂ ಮಾಡಬೇಕು, ಇಲ್ಲೇ ಕೆಲವೊಂದು ತರಕಾರಿ ಏನೋ ಇದೆ ಅಂದರು, ಅದನ್ನ ತೊಗೊಂಡು ಅಡುಗೆ ಮಾಡಿಬಿಟ್ಟು ಮತ್ತೆ ಏನೋ ರೆಸ್ಟ್ ಮಾಡಬೇಕು. ನಾಳೆ ಜಾತ್ರೆ ಇದೆಯಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿದ್ರೆ ನಾಳೆಗೆ ಸ್ವಲ್ಪ ಫ್ರೆಶಪ್ ಆಗಿ ಇರ್ಬೋದು. ಸರಿ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಬಾಳೆಹಣ್ಣು ಹಾಕಿದ್ವಲ್ಲ ಲಾಸ್ಟ್ ಟೈಮು, ನೋಡಿ ಪ್ಲ್ಯಾಂಟ್ಸ್ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿದೆ ನೋಡಿ, ಗಿಡಗಳೆಲ್ಲ ಹೀಗಾಗಿದೆ ಅಂತ. ರಾತ್ರಿಗೆ ಅಡುಗೆ ಮಾಡಬೇಕು, ಮೂಲಂಗಿ ಬಿಟ್ಟಿದೆಯಂತೆ ಇಲ್ಲೇ, ಸ್ವಲ್ಪ ಬೇರೆ ತರಕಾರಿ ಕೂಡ ಇದೆ ಅಂದರು, ಬನ್ನಿ ನೋಡೋಣ. ನೋಡಿ ಚೆನ್ನಾಗಿ ಬಂದಿದೆ. ಅದು ಬೇಡ, ಅದು ಅದು ಬೇಡ, ಇದೆಲ್ಲ ಮೇಲೆ ಬಿಡು ಒಂದು ನಿಮಿಷ. ಮನೆಗೆ ಬೇಕಾಗಿದ್ದಷ್ಟು ಹಾಕಿರೋದು ಅಷ್ಟೇ, ಬಟ್ ಬಂದಿದೆ ಸಾಕಷ್ಟು ಇದೆ, ಇದೆ ಜಾಸ್ತಿ ಆ್ಯಕ್ಚುಲಿ ನೋಡಿ. ಬಾಂದೆಲ್ಲ ಬಲ್ತಿದೆ. ನೋಡ್ರಿ ಅಡುಗೆಗೆ ಬೇಕಾದಷ್ಟು ಸಾಕಷ್ಟು ಸಿಕ್ಕಿದೆ. ರಾತ್ರಿ ಸಾರ್ಗಂತೂ ಸೂಪರಾಗಿ ಇದೆ. ಸ್ವಲ್ಪ ಬೆಂಡೆಕಾಯಿ ಕೂಡ ಬಂದಿದೆ. ಸೊ ಬೆಳಿಗ್ಗೆ ಚಪಾತಿಗೆ ಸ್ವಲ್ಪ ಟ್ರೈ ಮಾಡ್ಬೋದು. ಸಿಟಿಲೆಲ್ಲ ಕೊಂಡ್ಕೊಂಡು ತಿಂದು ಈ ಥರ ಊರಿಗೆ ಬಂದಾಗ ಈ ಥರ ಫ್ರೆಶ್ ಆಗಿ ತೆಗೆದು ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ನಾವೆಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಲ್ಲ, ಹಾಗಾಗಿ ನನಗಂತೂ ತುಂಬ ಖುಷಿಯಾಗುತ್ತೆ. ಸಾರಿಗಾಯಿತು, ಪಲ್ಯಾಗಿ ಬದನೆಕಾಯಿ ಇದೆ ಅಂತ ಅಂದರು, ಹಾಗಾಗಿ ಬದನೆಕಾಯಿ ಕೂಡ ಸ್ವಲ್ಪ ತೊಗೊಂಡು ಪಲ್ಯ ಮಾಡೋಣ ಅಂತ. ಬನ್ನಿ ಇದನ್ನು ಕೂಡ ಸ್ವಲ್ಪ ತಗೊಳ್ಳೋಣ. ನೋಡಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಕೂಡ ಸಿಕ್ಕಿದೆ. ಇಷ್ಟು ಬದನೆಕಾಯಿ ಸಿಕ್ತು, ಇನ್ನೊಂದು ಸ್ವಲ್ಪ ಇದೆ ಬಟ್ ಸಾಕು ರಾತ್ರಿ ಪಲ್ಯಾಗಿ. ಇಷ್ಟು ಸಿಕ್ಕಿದೆ, ಇದರಲ್ಲಿ ಪಲ್ಯ ಮಾಡ್ತೀನಿ ರಾತ್ರಿಗೆ, ಮತ್ತು ಇದರಲ್ಲಿ ಸಾಂಬಾರು ಮಾಡಬೇಕು. ನೋಡಿ ಇಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ಇದೆ, ಎಳೆದಾಗಿದೆ, ಚೆನ್ನಾಗಿದೆ. ಮತ್ತು ಇಲ್ಲಿ ಇನ್ನೊಂದು ಮರ ಇದೆ ಚಿಕ್ಕದಾಗಿ, ಎರಡು ತುಂಬ ಎಳೆದಾಗಿದೆ ನೋಡಿ, ಸಖತ್ತಾಗಿದೆ.
ನುಗ್ಗಿ ಸೊಪ್ಪಲ್ಲಿ ತುಂಬ ಕಬ್ಬಿಣಾಂಶ ಇರುತ್ತಲ್ಲ, ಎಲ್ಲಿ ಇಲ್ಲಿ ಸಿಟಿಲೆಲ್ಲ ಸಿಗೋದು ತುಂಬ ಕಷ್ಟ. ಸ್ಪೆಷಲಿ ನಮ್ಮನೆ ಹತ್ರ ಅಂತೂ ತುಂಬ ಕಷ್ಟ ಸಿಗೋದು. ಇದನ್ನು ಕೂಡ ಸ್ವಲ್ಪ ಬೇಳೆ ಹಾಕಿ ಪಲ್ಯ ಮಾಡೋಣ ಅಂತ ನನಗಂತೂ ತುಂಬ ಇಷ್ಟ ಇದು, ಅದಕ್ಕೆ ಇದನ್ನು ಕೂಡ ಸ್ವಲ್ಪ ಕಿತ್ಕೊಂಡು ಬಂದೆ. ಟೊಮೆಟೊ ಎಲ್ಲ ಕೂಡ ಹಣ್ಣಾಗಬೇಕು, ಇನ್ನು ಕಾಯಿದೆ. ಹುರಿಗೆ ತೊಗೊಂಡು ಹೋಗ್ಬೋದು ಅನಿಸುತ್ತೆ, ಸ್ವಲ್ಪ ಕಲರ್ ಬಂದಿರುವಂಥದ್ದು. ನನಗೆ ಅಡುಗೆಗೆ ಆಗೋಷ್ಟು ಸಿಕ್ಕಿದೆ ಇಲ್ಲಿ ನೋಡಿ, ಸ್ವಲ್ಪ ಅಲಸಂದೆ ಕೂಡ ಬಿಟ್ಟಿದೆ. ಇದರಿಂದ ನಾಳೆ ಏನಾದರೂ ಮಾಡ್ಬೋದು ಸಾರಿ ಏನಾದರೂ. ಬಳ್ಳಿ ಇನ್ನ ಜಾಸ್ತಿ ಬಿಡುತ್ತೆ ಇದು. ನಂದು ಅಡುಗೆ ಆಯಿತು, ಟೀ ಕೂಡ ಕುಡ್ದಾಯ್ತು. ಇಲ್ಲಿ ಸಿಟ್ಔಟ್ ಇದೆ ಒಂದು ಪ್ಲೇಸ್, ಅಲ್ಲಿ ನಾಯಿ ಮರಿ ಹಾಕಿದೆ ಅಂತ ಹೇಳ್ತಾ ಇದ್ರು ನಮ್ಮನೆಯವರು. ಸೊ ಬನ್ನಿ ಹೋಗಿ ನೋಡೋಣ. ನೋಡಿ ಇದೆ ಅದು ಸಿಟ್ಔಟು. ಇಲ್ಲಿ ತುಂಬ ಒಂದು ದೊಡ್ಡ ಅಮ್ಮ ನಾಯಿ ಬರುತ್ತೆ, ಅದು ಮರಿ ಅಂತೆ. ನೋಡಿ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ಮೂರು ಮರಿ ಆ್ಯಕ್ಚುಲಿ, ಅಮ್ಮ ಎಲ್ಲೋ ಹೊರಗಡೆ ಹೋಗಿದೆ. ಇದು ನೋಡಿ ಒಂದರೊಳಗಡೆ ಒಂದು ಹಾಗೆ ತೂರ್ಕೊಂಡು ಹೋಗ್ತಾ ಇತ್ತು, ಒಂದನ್ನು ತೆಗೆದ್ರೆ ಇನ್ನೊಂದು ಹೆದರ್ಕೊತಾಯಿತ್ತು ತುಂಬ. ಬಟ್ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಸ್ವಲ್ಪ ಹಾಲು ತಂದು ಕೊಟ್ಟೆ, ಇಷ್ಟು ಕ್ಯೂಟಾಗಿದೆ ನೋಡಿ ಎಲ್ಲನೂ ನೋಡಲಿಕ್ಕೆ. ಇದು ನೋಡಿ ಎಷ್ಟು ಟೆನ್ಷನ್ ಮಾಡ್ಕೊಂಡು ಆ ಕಡೆ ಎದ್ದೋಗ್ತಾ ಇದೆ. ಏ ಎಲ್ಲೋಗ್ತಾ ಇದೆಯಾ, ಹೋಗು ಇಲ್ಲೇ ನೀವು ವಾಪಸ್ ಹೋಗು ಇದ್ರೆ ತಿನ್ನಬಿಟ್ಟು. ನೋಡಿ ಒಂದ್ರ ಮೇಲೊಂದು ಎಲ್ಲ ಹೇಗೆ ಮಲ್ಕೊತಾ ಇದೆ ಅಂತ. ಮನೆ ಹತ್ರ ಇನ್ನೊಂದು ಚಿಕ್ಕ ಮರಿ ಬರುತ್ತೆ, ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು. ಫುಲ್ಲು ಇಲ್ಲಿ ಬೇರೆ ಇದೆ, ಅಲ್ಲಿ ಬೇರೆ ಬರುತ್ತೆ, ಫುಲ್ಲು ಖುಷಿ ಅವನಿಗಂತೂ. ಸ್ಟಾರ್ಟಿಂಗಲ್ಲಿ ಎತ್ಕೊಂಡಾಗ ತುಂಬ ಹೆದರ್ಕೊತಿದ್ವು, ಆಮೇಲೆ ನನ್ನ ಕಡೆ ತಿರುಗಿಸ್ಕೊಂಡು ಸ್ವಲ್ಪ ಮಾತಾಡಿಸ್ದೆ ಅದಕ್ಕೆ ಏನು ಭಯ ಆಗ್ತಾ ಇದೆಯಾ ಅಂತ. ಆಮೇಲೆ ಫುಲ್ಲು ಕಂಫರ್ಟಬಲ್ ಆದವು. ನೋಡಿ ಇವಾಗ ಎಷ್ಟು ಕಂಫರ್ಟಬಲಾಗಿ ಕೂತ್ಕೊಂಡಿದೆ. ನಾವು ಬೆಂಗಳೂರಿಂದ ಗಾಳಿಪಟ ತಂದಿದ್ವಿ, ತುಂಬ ಗಾಳಿ ಇತ್ತು. ನೋಡಿ ನಾನು ಗಾಳಿಪಟ ಬಿಡ್ತಾ ಇದ್ದೀನಿ. ಗಾಳಿಪಟ ತುಂಬಾ ಹೈಟಲ್ಲಿ ಇದೆ. ನೋಡಿ ನಾನು ಎಷ್ಟು ಚೆನ್ನಾಗಿ ಅಷ್ಟು ಹೈಟಲ್ಲಿ ಗಾಳಿಪಟ ಬಿಟ್ಟಿದ್ದೀನಿ ಅನ್ಕೊಂಡ್ರ ದೇವ್ರನೇ, ನಾನಂತೂ ಬಿಟ್ಟಿಲ್ಲ. ಅಷ್ಟು ಹೈಟ್ ಹೋದ್ಮೇಲೆ ನಾನು ಸುಮ್ಮನೆ ಇಟ್ಕೊಂಡೆ ಅಷ್ಟೇ. ಊಟ ಆಯಿತು, ಎಲ್ಲ ವಾಕ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.